ಬೆಲೆ ಬಂಧಿಸಿ ನಮಗೆ ನ್ಯಾಯವನ್ನು ಒದಗಿಸಿಕೊಡಬೇಕು. ಕಲಬುರಗಿ ನಗರದ ಕೋಟಾನೂರು ಪ್ರದೇಶದ ಲುಂಬಿಣಿ ಉದ್ಯಾನವನದಲ್ಲಿನ ಡಾ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಅವಮಾನ ಮಾಡಿದ್ದನ್ನು ಖಂಡಿಸಿ ನಗರದ ರಾಮಮಂದಿರ ವೃತ್ತ, ನಾಗನಹಳ್ಳಿ ರಿಂಗ್ ರೋಡ್, ಲುಂಬಿಣಿ ಉದ್ಯಾನವನ ಸೇರಿದಂತೆ ನಗರದ ಹಲವೆಡೆ ಅಂಬೇಡ್ಕರ್ ಅಭಿಮಾನಿಗಳು, ಪರಿಶಿಷ್ಟ ಜಾತಿಯ ಮುಖಂಡರು ಪ್ರತಿಭಟನೆ ನಡೆಸಿದ್ದಾರೆ. ಸೋಮವಾರ ತಡರಾತ್ರಿ ಉದ್ಯಾನವನದಲ್ಲಿನ ಅಂಬೇಡ್ಕರ್ ಪುತ್ಥಳಿಗೆ ಕಿಡಿಕೇಡಿಗಳು ಅವಮಾನ ಮಾಡಿದ್ದು ಬೆಳಗ್ಗೆ ಈ ಕೃತ್ಯದ ಬಗ್ಗೆ ತಿಳಿಯುತ್ತಿದ್ದಂತೆ ವಿಜಯಪುರ ಕಲಬುರಗಿ ರಸ್ತೆಯಲ್ಲಿ ಹಾಗೂ ರಾಮಮಂದಿರ ವೃತ್ತದಲ್ಲಿ ಸಾವಿರಾರು ಅಂಬೇಡ್ಕರ್ ಅಭಿಮಾನಿಗಳು, ಮಹಿಳೆಯರು, ಯುವಕರು, ಮುಖಂಡರು ಸೇರಿ ಪ್ರತಿಭಟನೆ ನಡೆಸಿದ್ದಾರೆ. ಮಹಾನ್ ನಾಯಕನಿಗೆ ಅಪಮಾನ ಮಾಡಿ ಹಲವು ಗಂಟೆಗಳಾಗಿವೆ. ಇದುವರೆಗೂ ಆರೋಪಿಗಳನ್ನ ಬಂಧಿಸಿಲ್ಲ. ಮಕ್ಕಳು ಶಾಲೆ ಬಿಟ್ಟು, ಕೂಲಿಕಾರರು ಕೆಲಸ ಬಿಟ್ಟು ನಡು ರಸ್ತೆಯಲ್ಲಿ ಕುಳಿತಿದ್ದಾರೆ. ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ನಮ್ಮ ಮನವಿ ಕೇಳಲು ವಿಳಂಬ ಮಾಡಿದ್ದಾರೆ. ಇದು ಖಂಡನೀಯ ಎಂದು ಪ್ರತಿಭಟನಾ ನಿರತರು ಆಕ್ರೋಶ ವ್ಯಕ್ತಪಡಿಸಿದರು. ಅವ್ರನ್ನ ಕೂಡಲೇ ಬಂಧಿಸಿ ನಮಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು. ರಾತ್ರಿ ಕೈಲಾಲಾರ್ದವ್ರು, ಅವ್ರು ಮೇನ್ ಪಾಯಿಂಟ್ ಕೈಲಾಲಾರ್ದವ್ರು. ಅವ್ರ ಕೈಲಾಗ್ತಿತ್ತು ಅಂದ್ರೆ ಅವರು ಡೇ ಒಳಗ್ ಬಂದು ನಮ್ ಎಲ್ಲಾರ ಎಲ್ಲಾರು ಎದುರು ಬಂದವ ಅದು ಕೆಲಸ ಮಾಡ್ಬೇಕಾಗಿತ್ತು. ಸೊ ಅದವ ಕೆಲಸ ಮಾಡಿಲ್ಲ, ಅದು ಕೈಲಾಲಾರ್ದವ. ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಕಿಡಿಗೇಡಿಗಳು ರಾತ್ರಿ ಪಟಾಕಿ ಸಿಡಿಸಿದ್ದಾರೆ. ಅವರು ಯಾರು ಎಂಬುದನ್ನು ಪತ್ತೆ ಹಚ್ಚಿ ಇವರನ್ನು ನಮಗೆ ಒಪ್ಪಿಸಿ ನಾವು ಶಿಕ್ಷೆ ಕೊಡುತ್ತೇವೆ ಎಂದು ಪ್ರತಿಭಟನಾ ನಿರತರು ಪಟ್ಟು ಹಿಡಿದಿದ್ದರು. ಸ್ಥಳಕ್ಕೆ ಬಂದ ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸಗಿ, ಡಾ ಬಿಆರ್ ಅಂಬೇಡ್ಕರ್ ಅವರು ನಮ್ಮೆಲ್ಲರಿಗೂ ನಾಯಕ, ಆರೋಪಿಗಳ ಪತ್ತೆಗೆ ಕಾರ್ಯಾಚರಣೆ ನಡೆಯುತ್ತಿದೆ, ಶೀಘ್ರದಲ್ಲೇ ಬಂಧಿಸಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿದರು. ಪ್ರತಿಭಟನಾ ಸ್ಥಳಕ್ಕೆ ಬಂದ ಜಿಲ್ಲಾಧಿಕಾರಿ ಫೌಸಿಯಾ ತರನ್ನುಂ ಅಂಬೇಡ್ಕರ್ ಪ್ರತಿಮೆಗೆ ನಮನ ಸಲ್ಲಿಸಿದರು. ಪ್ರಕರಣದ ತನಿಖೆ ಮುಗಿದ ಬಳಿಕ ಹೊಸ ಪುತ್ಥಳಿ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳುತ್ತದೆ ಎಂದು ಭರವಸೆ ನೀಡಿದ ಬಳಿಕ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು. ನಿಷ್ಪಕ್ಷವಾಗಿ ಅವರು ಸರಿಯಾಗಿ ತನಿಖೆ ಮಾಡ್ತಾರೆ ಅಂತ ಭರವಸೆ ಡಿಸಿಪಿ ಅವರು ಈಗಾಗಲೇ ಕೊಟ್ಟಿದ್ದಾರೆ. ಏನಿದೆ ಎಲ್ಲ ವಿಷಯ ಬಗ್ಗೆ ಯಾರು ತಪ್ಪಿಸ್ತಿರ ಇದ್ದಾರೆ ಅವ್ರ ಮೇಲೆ ಶಿಕ್ಷೆ ಆಗೋದಂತೆ ಅವ್ರು ನೋಡ್ಕೊಳ್ತಾರೆ ಅಂತ ಪೊಲೀಸ್ದು ಏನು ಪ್ರಕ್ರಿಯೆ ಇರುತ್ತೆ, ಏನು ಪ್ರೊಸೀಜರ್ ಇರುತ್ತೆ, ತಪ್ಪದೇ ಪಾಲನೆ ಮಾಡ್ತಾರೆ ಅಂತ ಈಗಾಗಲೇ ಆಶ್ವಾಸನ ಪೊಲೀಸ್ ಅವರು ಈಗಾಗಲೇ ಕೊಟ್ಟಿದ್ದಾರೆ. ಎರಡನೇದು ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಈಗ ಘಟನೆ ನಡೆದಿರೋದು ನಿಜವಾಗ್ಲೂ ನಿಷಾದ್ಯ. ತಮ್ಗೇನು ಗೊತ್ತಿದೆ, ನಮ್ಗೇನು ಗೊತ್ತಿದೆ, ಅದು ಸರಿಪಡಿಸೋದು ಹೇಗೆ ಮಾಡಬಹುದು ಅಂತ ಅವ್ರ ಬಗ್ಗೆ ನಾವು ಚರ್ಚೆ ಮಾಡಿ ಲೋಕಲ್ ಯಾರ್ಯಾರು ಲೀಡರ್ಗಳು ಇದ್ದಾರೆ, ಹಿರಿಯರು ಯಾರ್ಯಾರು ಇದ್ದಾರೆ, ಅವ್ರ ಜೊತೆ ನಾವು ಚರ್ಚೆ ಮಾಡಿ ಸರಿಪಡಿಸೋದು ಸತತವಾಗಿ ನಾವು ಪ್ರಯತ್ನ ಮಾಡೇ ಮಾಡ್ತೀವಿ. ತಮಗೆ ಗೊತ್ತಿರೋ ಹಾಗೆ ಈಗ ರಿಪಬ್ಲಿಕ್ ಡೇ ಬರ್ತಾ ಇದೆ, 26ನೇ ತಾರೀಖು. ಆ ದಿನಾಂಕ ಯಾವಾಗ ಯಾಕೆ ನಾವು ಆಚರಣೆ ಮಾಡೋದು? ಸಂವಿಧಾನದ ಶಿಲ್ಪಿ ಬಗ್ಗೆನೇ ನಾವು ಆಚರಣೆ ಮಾಡೋದು ಮತ್ತು ಭಾರತಕ್ಕೆ ಬಂದಿರೋದು ಸಂವಿಧಾನ ಶಿಲ್ಪಿ ಅವ್ರು ಮಾಡಿರೋದು ಅವ್ರು ಹೇಳ್ದಾಗ ಹೇಳ್ತಾ ಇದ್ರು. ನಾವೆಲ್ಲ ನಮ್ಮ ಹುದ್ದೆಗಳು ಸಂವಿಧಾನದಿಂದಾನೆ ಬಂದಿರೋದು. ನಮ್ಮೆಲ್ಲರಿಗೆ ಎಷ್ಟು ಪ್ರೀತಿ, ಎಷ್ಟು ಗೌರವ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಇದೆ, ನಿಮ್ಮೆಲ್ಲರಿಗೆ ನಾನು ಹೇಳ್ಕೊಡೋಕ್ಕೆ ಆಗೋದಿಲ್ಲ. ಹಾಗಾಗಿ ತಮಗೆ ನೋವು ಆಗಿದೆ ಅಂದರೆ ನಮ್ಮೆಲ್ಲರಿಗೆ ಸಹ ನೋವು ಆಗಿರೋದು ವಿಚಾರ, ಅದರಲ್ಲಿ ಎರಡು ಮಾತೇ ಇಲ್ಲ. ಪ್ರತಿಭಟನೆ ನಡೆದ ರಸ್ತೆಗಳಲ್ಲಿ ಗಂಟೆಗಳ ಕಾಲ ಬಸ್, ಕಾರು, ಸರಕು ವಾಹನಗಳು ನಿಂತಿದ್ದವು. ರಾಮಮಂದಿರ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಲಾಯಿತು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.